ನಮಸ್ಕಾರ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಚೈತ್ರರಾಜ್ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ ಮೆಜೆಸ್ಟಿ ಕೆಆರ್ ಮಾರ್ಕೆಟ್ ಕಾರ್ಪೊರೇಷನ್ ಕೆಆರ್ ಸರ್ಕಲ್ ಮೈಸೂರು ಬ್ಯಾಂಕ್ ಸರ್ಕಲ್ ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಹಲವೆಡೆ ಮಳೆ ಸುರಿತಾ ಇದೆ ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ ಬೆಂಗಳೂರಲ್ಲಿ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ ಈಗ ಕೆಆರ್ ಸರ್ಕಲ್ ನಲ್ಲಿ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಹಾಗೆ ವಾಹನ ಸಂಚಾರಕ್ಕೆ ಯಾವ ರೀತಿ ಅಡೆತಡೆ ಆಗ್ತಾ ಇದೆ ಅನ್ನುವಂತದನ್ನ ದೃಶ್ಯದಲ್ಲಿ ನೀವು ಗಮನಿಸುತ್ತಾ ಹೋಗಬಹುದು ಇನ್ನು ಕೆಆರ್ ಸರ್ಕಲ್ ನಲ್ಲಿ ಅಂಡರ್ ಪಾಸ್ ನಲ್ಲಿ ಗಮನಿಸಬಹುದು ಮುಂಚೆ ಅಂದ್ರೆ ಅಂಡರ್ ಪಾಸ್ ನಲ್ಲಿ ನೀರು ನಿಂತುಕೊಳ್ತಾ ಇತ್ತು ಈಗ ಬಿಪಿಎಂಪಿ ಒಂದಷ್ಟು ಅಲ್ಲಿ ಜಾಗವನ್ನ ಮಾಡಿರುವಂತದ್ದು ಮಳೆ ನೀರಿಗೆ ಈಗ ಅಲ್ಲಿ ಸರಾಗವಾಗಿ ವಾಹನಗಳು ಕೂಡ ಸಂಚಾರವನ್ನ ಮಾಡಬಹುದಂತ ಒಂದು ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ ಹಾಗೆ ಈಗ ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆ ಸುರಿತಾ ಇರುವಂತದ್ದು ಇನ್ನು ಮಳೆ ಬಂದಾಗ ಓಕ್ಲಿಪುರಂ ಅಂಡರ್ ಪಾಸ್ ಡೇಂಜರ್ ಯಾಕಂದ್ರೆ ಸಾಧಾರಣ ಮಳೆಗೆ ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಮೇಲ್ಚಾವಣಿಯಿಂದ ಮಳೆ ನೀರು ಲೀಕೇಜ್ ಆಗ್ತಾ ಇದ್ದು ಅಂಡರ್ ಪಾಸ್ ಅವ್ಯವಸ್ಥೆಗೆ ವಾಹನ ಸವಾರರು ಕಿಡಿಕಾರುತ್ತಿದ್ದಾರೆ ಆಕೆ ಅಪ್ಪ ಅಮ್ಮನ ಮುದ್ದು ಮಗಳು ಆಟ ಪಾಠದಲ್ಲಿ ಸದಾ ಮುಂದಿದ್ದವಳು ಶಾಲೆಯಲ್ಲೇ ಆಕೆಗೆ ಸಖತ್ ಟಾರ್ಚರ್ ಆಗ್ತಿತ್ತಂತೆ ಆಕೆ ಸಾವಿಗೂ ಶಿಕ್ಷಕಿಗೂ ಲಿಂಕ್ ಇದೆಯಂತೆ ಅದೇನು ಹೇಳ್ತೀವಿ ನೋಡಿ ನೇಡಿಗೆ ಶರಣಾದಳು 10ನೇ ತರಗತಿ ವಿದ್ಯಾರ್ಥಿನಿ ಟೀಚರ್ ಮಗನ ಕಾಟಕ್ಕೆ ಬಲಿಯಾದಳ ಬಾಲಕಿ ಈ ಬಾಲಕಿ ಫೋಟೋವನ್ನ ನೋಡಿ ಇನ್ನು ಬಾಳಿ ಬದುಕಬೇಕಾಗಿದ್ದ ವಯಸ್ಸಲ್ಲೇ ಸಾವಿನ ಮನೆ ಕದ ತಟ್ಟಿದವಳು ಈಕೆ ಹೆಸರು ಸಾರಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯವಳು ಅಪ್ಪ ಅಮ್ಮನ ಪಾಲಿನ ಮುದ್ದಿನ ಮಗಳು ಮಿಲೇನಿಯಂ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇದ್ದ ಸಾರಾ ಸ್ಕೂಲ್ ಮುಗಿಸಿ ಬಂದವಳು ನೇಣಿಗೆ ಶರಣಾಗಿದ್ದಾಳೆ ಸಾರಾ ಸಾವಿನ ಹಿಂದೆ 16 ಅನುಮಾನಗಳು ಹುಟ್ಟಿಕೊಂಡಿವೆ ಶಾಲೆಯ ಶಿಕ್ಷಕರ ಮೇಲೆಯೇ ಅನುಮಾನದ ಕಣ್ಣಲ್ಲಿ ನೋಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾರಾ ಓದ್ತಾ ಇದ್ದ ಶಾಲೆಯ ಶಿಕ್ಷಕಿ ಕಮರ್ತಾಜ್ರ ಮಗ ಸಾರಾ ಹಿಂದೆ ಬಿದ್ದಿದ್ದಂತೆ ಪ್ರೀತ್ಸೆ ಪ್ರೀತ್ಸೆ ಅಂತ ಪ್ರಾಣ ತಿಂತಿದ್ದಂತೆ ಈ ವಿಷಯ ಶಿಕ್ಷಕಿ ಕಮರ್ತಾಜ್ಗೆ ಗೊತ್ತಾಗಿ ಸಾರಾಗೆ ಟಾರ್ಚರ್ ಕೊಟ್ಟಿದ್ರು ಅನ್ನೋದು ಸಾರಾ ಹೆತ್ತವರ ಆರೋಪ ಹುಡುಗ ಏನೋ ಅವನಿಗೆ ಇದು ಮಾಡಕ ಪ್ರಪೋಸ್ ಮಾಡಿದ್ನಂತ ಅವಳು ಬೈದಿದ್ದಾಳೆ ಹೆಸರು ಬರ್ಕೊಡ್ದು ಅಂತ ಟೀಚರ್ ಕರ್ಕೊಂಡು ಹೋಗಿ ಟೆರೆಸ್ ಮೇಲೆ ಚೆನ್ನಾಗಿ ಬೈದು ನಮ್ಮ ಟಾರ್ಚರ್ ಕೊಟ್ಟಿರೋದು ನಮ್ಮ ಮೆಹಕ್ ಅಂತ ಹುಡುಗಿ ಹೇಳಿದ್ಲು ಸರ್ ಟೀಚರ್ ಫೋನ್ ಬಂದಿತ್ತು ನಮಗೆ ಹಿಂಗೆ ನಾನು ಏನನ್ನ ನನ್ನ ಬಗ್ಗೆ ಬರ್ದಿದ್ದಾಳ ಲೆಟರ್ ಇದೆಯಾ ನನ್ನ ಮೆತ್ತಗಲ್ವಾ ಮಾತಾಡಿತ್ತು ಅಂತ ಹೇಳಿ ಫೋನ್ ಮಾಡಿದ್ರೆ ನಾವು ಡೌಟ್ ಬಂದು ನಾವು ಹೋಗಿ ಕಂಪ್ಲೇಂಟ್ ಕೊಟ್ವಿ ಟಾರ್ಚರ್ ಮಾಡೋರೆ ಕರ್ಕೊಂಡೋಗಿ ಮೇಲೆ ಟಾರ್ಚರ್ ಮಾಡೋರೆ ಅಮ್ಮ ತಾಯಿ ತಂದೆಗೆ ಯಾರಿಗೂ ಹೇಳಿಲ್ಲ ಅವರು ಟಾರ್ಚರ್ ಮಾಡೋರೆ ಅಳ್ಕೊಂಡು ಬಂದಿದ್ದಂತೆ ಮಗು ಮೂರು ದಿವಸ ಮುಂಚೆನೇ ಹೇಳೋಳಂತೆ ಹಿಂಗೆ ನಾನು ಮಾಡ್ಕೊತೀನಿ ಯಾರಿಗೂ ಹೇಳಬೇಡ ನೀನು ಅಂತ ಯಾ ಮಗುಗೂ ಆಗಬಾರ್ದು ಇಂಥ ಕೆಲಸ ಹೊಸಕೋಟೆ ತಾಲೂಕಿನಲ್ಲಿ ಯಾರಿಗೂ ಆಗಬಾರ್ದು ಯಾವ ಸ್ಕೂಲ್ನಲ್ಲಿನೂ ಈ ಕೆಲಸ ಆಗಬಾರ್ದು ಸಾರಾ ಹೆತ್ತವರು ಹೇಳೋ ಪ್ರಕಾರ ನಳಿನಿ ಟೀಚರ್ ಹಾಗೂ ಕಮರ್ತಾಜ್ ಅನ್ನೋರು ತುಂಬಾನೇ ಕಿರುಕುಳ ಕೊಡ್ತಿದ್ರಂತೆ ಇದು ಏನು ಅರಿಯದ ಬಾಲಕಿ ಮನಸ್ಸಿಗೆ ತುಂಬಾನೇ ಘಾಸಿ ಮಾಡಿತ್ತು ಸಾಯೋದಕ್ಕೂ ಮೂರು ದಿನ ಮುಂಚೆನೇ ನಾನು ಬದುಕಲ್ಲ ಸಾಯ್ತೀನಿ ಅಂತ ತನ್ನ ಸ್ನೇಹಿತೆ ಬಳಿ ಹೇಳ್ಕೊಂಡಿದ್ದಂತೆ ಕಳೆದ ತಿಂಗಳು 21ನೇ ತಾರೀಕು ಶಾಲೆ ಮುಗಿಸಿ ಮನೆಗೆ ಬಂದವಳು ರೂಮ್ ಸೇರ್ಕೊಂಡಿದ್ಲು ಸಂಜೆಯಾದರೂ ಬಾಗಿಲು ತೆಗೆದಿದ್ದಾಗ ಬಾಗಿಲು ಒಡೆದಿದ್ದಾರೆ ಆಗ ಕಂಡಿದ್ದು ಫ್ಯಾನ್ಗೆ ನೇತಾಡ್ತಿದ್ದ ಮಗಳು ಬಟ್ ಅದು ಆತ್ಮಹತ್ಯೆ ಅಲ್ಲ ಅದು ಕೊಲೆ ಅಂತ ನಾನು ಆರೋಪಿಸ್ತೇನೆ ಯಾಕೆ ಅಂತಂದ್ರೆ ಇವರು ಕೊಟ್ಟಿರೋ ಟಾರ್ಚರ್ ಒಂದೊಂದೇ ನಾನು ವಿಷಯಗಳನ್ನ ಕೇಳ್ಕೊಂಡು ಬಂದೆ ಈ ತನಿಖಾ ಅಂತ ದಯವಿಟ್ಟು ಬಿಡಬೇಡಿ ತಪ್ಪಿತಸ್ಥರನ್ನ ಅತಿಶೀಘ್ರದಲ್ಲಿ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಿಮ್ಮ ಎಲ್ಲಾ ಮಾಧ್ಯಮದವರ ಹತ್ರ ಕೇಳ್ಕೊಂತ ಇದ್ದೀನಿ ಸಾರಾ ಸತ್ತ ಮಾರನೇ ದಿನ ಫೋನ್ ಮಾಡಿದ್ದ ನಳಿನಿ ಅನ್ನೋ ಶಿಕ್ಷಕಿ ಡೆತ್ ನೋಟ್ ಏನಾದರೂ ಬರೆದಿಟ್ಟಿದ್ದಾಳ ಅಂತ ವಿಚಾರಿಸಿದ್ರಂತೆ ಇದು ಸಾರಾ ಪೋಷಕರಲ್ಲಿ ಅನುಮಾನ ಮೂಡಿಸಿದೆ ನನ್ನ ಮಗಳಿಗೆ ಆದ ಅನ್ಯಾಯ ಇನ್ಯಾರಿಗೂ ಆಗಬಾರದು ತಪ್ಪು ಮಾಡಿದವರಿಗೆ ಶಿಕ್ಷೆ ಸಿಗಬೇಕು ಅನ್ನೋದು ಹೆತ್ತವರ ಅಳಲು ಆದೂರು ಚಂದ್ರು ನ್ಯೂಸ್ 18 ಆನೇಕಲ್